हाय फ्रेंड्स, वेलकम बैक टू माय चैनल लाइट आर्ट्स। इवत ना निम्गे इडली इदियल्ल मनेयल्ली बेळगे इडली माडिर्तीवि, संजे होत्तु अदन्न यारु तिन्नक्के इष्टपडल्ल, केलवोंदु सल मक्कळिगू इष्ट आगल्ल। सो आ लेफ्ट ओवर इडली इंद मंचूरि याव रीति माडोदु अंत तोर्सिकोड्ता इदीनि। सो अदक्के नानु इडली इल्ली बेळगे माडि तगोंडिदीनि। इदन्न मंचूरि माडो सैज् गे चिक्क चिक्कदागि कट् माडि इट्कोंडिदीनि पीस पीस तर। आमेले ओंदु ईरुळ्ळि तगोंडिदीनि, ओंदु चिक्क सैज् क्याप्सिकम तगोंडिदीनि, आमेले ओंदु चिक्क गात्रद शुंठि, ಕುತ್ತಂಬರಿ ಸೊಪ್ಪು, ಒಂದು 5ರಿಂದ 6 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು। ಆಮೇಲೆ ಇಲ್ಲಿ ಟೊಮೆಟೊ ಕೆಚಪ್ ತಗೊಂಡಿದ್ದೀನಿ, ಆಮೇಲೆ ರೆಡ್ ಚಿಲ್ಲಿ ಸಾಸ್, ಆಮೇಲೆ ಸೋಯಾ ಸಾಸ್, ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ। ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ತುಪ್ಪದಲ್ಲಿ ಈ ಇಡ್ಲಿನ ಲೈಟ್ ಆಗಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ। ಸೋ ಇದು ಇಡ್ಲಿ ಫ್ರೈ ಮಾಡೋದಕ್ಕೆ ಬಾಣಲೆ ಇಟ್ಟಿದ್ದೀನಿ। ಇದಕ್ಕೆ ಇವಾಗ ಒಂದು ಸ್ವಲ್ಪ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಆಡ್ ಮಾಡ್ಕೊಳ್ಳೋಣ। जस्ट इडली फ्राई माड़ोदिक्के नीविला कॉर्न फ्लोर अल्ली हिट माड़कोंडु इडली ना अदरल कवर माड़ी अदन एण्णेयल्लि करदु आतर बेकादरू माड़कोबहुदु, कोटिंग तर माड़कोंडु नानु इल्ली। बट जस्ट इवाग फ्राई माड़ तोरिस्ता इदीनि। तुप्प काद मेले ई रीति इडली पीसस अन्नु हाकोण। ಈ ರೀತಿಯ ಸಂಜೆ ಹೊತ್ತು ಸ್ನ್ಯಾಕ್ಸ್ ತರ ಮಾಡ್ಕೊಟ್ರೆ ಇಡ್ಲಿನ ಮಕ್ಕಳು ತಿಂತಾರೆ, ಅವ್ರಿಗೆ ಇಡ್ಲಿ ಪೀಸ್ ಅಂತ ಗೊತ್ತಾಗಲ್ಲ ಇದೇನು। ನೀವೀಗ ಕ್ಯಾಬೇಜು ಅದರಲ್ಲೆಲ್ಲ ಮಾಡೋದಕ್ಕಿಂತ ಇದು ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ ನೋಡಿ। ಈ ರೀತಿಯಾಗಿ ಇದನ್ನ ತಿರುವ ಹಾಕ್ತಾ ಇರಿ। ಇದು ಅಂದರೆ ಬ್ರೆಡ್ ಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಫ್ರೈ ಆದಮೇಲೆ। ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ, ಈ ತರ ಗೋಲ್ಡನ್ ಬ್ರೌನ್ ಲೈಟ್ ಆಗಿ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ। ಇವಾಗ ಇದನ್ನ ಬೇರೆ ಇದಕ್ಕೆ ತೆಗೆದಿಟ್ಕೊಳ್ಳೋಣ। ನಾನು ಇವಾಗ ಇಡ್ಲಿ ಫ್ರೈ ಮಾಡಿದ್ದನ್ನ ಸೆಪರೇಟ್ ಆಗಿ ತೆಗೆದಿಟ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ನೆಕ್ಸ್ಟ್ ಈಗ ಮಸಾಲಾ ಮಾಡೋದಕ್ಕೆ ಒಂದು 1 ಸ್ಪೂನ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ತುಪ್ಪ ಹಾಕೋತಾ ಇದೀನಿ। ನೀವಿಲ್ಲ ಯೂಸ್ ತುಪ್ಪ ಇಲ್ಲ ಅಂತ ಹೇಳಿದ್ರೆ ಎಣ್ಣೆನೂ ಹಾಕೋಬಹುದು। ಇವಾಗ ಇದಕ್ಕೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಆಡ್ ಮಾಡ್ತಾ ಇದೀನಿ। ಚೆನ್ನಾಗಿ ಫ್ರೈ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಚೆನ್ನಾಗಿ ಬರುತ್ತೆ। ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿ ಸ್ಮೆಲ್ ಬರ್ತಾ ಇದೆ। ಈಗ ನೆಕ್ಸ್ಟ್ ಇದಕ್ಕೆ ಸಣ್ಣದ ಹೆಚ್ಚ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಆಡ್ ಮಾಡೋಣ। ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಈ ಕಾಲಿಫ್ಲವರ್ ಕ್ಯಾಬೇಜ್ ಅದನ್ನೆಲ್ಲ ತಂದು ಅದನ್ನ ಬಿಸಿನೀರಲ್ಲಿ ತೊಳೆದು ಆತರ ಪ್ರೊಸೀಜರ್ ಅಷ್ಟೆಲ್ಲ ಮಾಡಿ ಮಾಡೋದಕ್ಕಿಂತ ಇದು ಮಿಕ್ಕಿದ ಇಡ್ಲಿಲಿ ನೀವು ಮಾಡೋದ್ರಿಂದಾಗಿ ತುಂಬಾ ಹೆಲ್ದಿ ಆಗಿರುತ್ತೆ। ಮನೆಯಲ್ಲಿ ಮಕ್ಕಳಿಗೂ ಇದನ್ನ ಇಡ್ಲಿ ಅಂತ ಹೇಳದೆ ಹಾಗೆ ಕೊಟ್ರೆ ಅವರು ಮಂಚೂರಿ ಅಂತ ಚೆನ್ನಾಗಿ ತಿಂತಾರೆ। ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ। ಈಗ ನೆಕ್ಸ್ಟ್ ಇದಕ್ಕೆ ಕ್ಯಾಪ್ಸಿಕಂ ಆಡ್ ಮಾಡೋಣ। ನೀಟಾಗಿ ಫ್ರೈ ಮಾಡ್ಕೋಬೇಕು। ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ನಾವೀಗ ಇದಕ್ಕೆಲ್ಲ ಸಾಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ। ಫಸ್ಟಿಗೆ ಇವಾಗ ನಾನು ರೆಡ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ। ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಡಿ। ನೆಕ್ಸ್ಟ್ ಇವಾಗ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನೆಕ್ಸ್ಟ್ ಇವಾಗ ಟೊಮೆಟೊ ಕೆಚಪ್ ಆ್ಯಡ್ ಮಾಡ್ತಾ ಇದ್ದೀನಿ। ನೋಡಿ ಟೊಮೆಟೊ ಕೆಚಪ್ ಆ್ಯಡ್ ಮಾಡಿದ್ದೀನಿ, ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಂಥರ ಹಸಿ ವಾಸನೆ ಬರಬಾರ್ದು ಇದು।
ಇಷ್ಟೆಲ್ಲ ಆ್ಯಡ್ ಆದಮೇಲೆ ಇವಾಗ ಫೈನಲಿ ಇಷ್ಟೂರು ಸೋಯಾ ಸಾಸ್, ಇದು ಜಸ್ಟ್ ಹುಳಿಗೆ, ನಿಮಗೆ ಹುಳಿ ಅಂದಾಜು ನೋಡಿಕೊಂಡು ಆ್ಯಡ್ ಮಾಡಿಕೊಡಿ. ಸೊ ಇವಾಗ ನೋಡಿ ಮಂಚೂರಿದ ಕನ್ಸಿಸ್ಟೆನ್ಸಿ ಬರ್ತಾ ಇದೆ. ನಿಮ್ಗೆ ಇನ್ನೂ ತಿಕ್ಕಾಗಿ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಡಿಸಾಲ್ವ್ ಮಾಡಿ ಅದನ್ನು ಬೇಕಾದರೂ ಹಾಕೋಬೋದು. ನೆಕ್ಸ್ಟ್ ಇವಾಗ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ, ಟೇಸ್ಟ್ ಎಷ್ಟು ಬೇಕೋ ಅಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದು ಚೆನ್ನಾಗಿ ಫ್ರೈ ಎಲ್ಲ ಹಾಕಿದ್ದಾದ್ಮೇಲೆ ಇವಾಗ ನಾವು ಆವಾಗ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಇಡ್ಲಿನ ಫ್ರೈ ಮಾಡಿದ್ದು ಅದನ್ನು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಮಂಚೂರಿ ಮಿಕ್ಸ್ ಮಾಡಿ ರೆಡಿ ಆಗಿದೆ. ಇದು ಗಾರ್ನಿಶಿಂಗ್ಗೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೋಡಿ ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಟೇಸ್ಟಿಯಾಗೂ ಇರುತ್ತೆ ಇದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೂ ತಿಳಿಸಿ. ನಿಮಗೂ ಈ ಇಡ್ಲಿ ಮಂಚೂರಿ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಐತಾಳ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಇನ್ನು ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ.